ವೀಕ್ಷಕರೇ, ಈಗ ರೈತರ ಸಂಘದಿಂದ ರೈತರಿಗೆ ಅನಾಹುತ ಆಗ್ತವನಾಗಿರೋದ್ರಿಂದ ಕೆಲವು ಬ್ಯಾಂಕುಗಳಿಂದ ಅವು ಸಾಲ ಕಟ್ಟುವಂಥ ನೋಟಿಸ್ಗಳು ಬರ್ತಾ ಇರೋದ್ರಿಂದ ರೈತರಿಗೆ ಪರಿಸ್ಥಿತಿ ಎದುರಿಸುವುದು ಅವ್ರು ಜೀವನ ಮಾಡೋದೇ ಕಷ್ಟ ಆಗಿದೆ. ಅದಕ್ಕೆ ಈಗ ರೈತ ಸಂಘದವರು ಮುಖಂಡರಿದ್ದಾರೆ, ಈಗ ಅದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಈಗ ತಮ್ಮಲ್ಲಿ ನಾವು ಇವತ್ತಿನ ವಿಚಾರದಲ್ಲಿ ಏನು ಹೇಳಬೇಕು ಅಂತಂದರೆ, ಇದ್ರ ಬಗ್ಗೆನೇ ಒಂದು ಚಳವಳಿ ಹಾಕಬೇಕು ಅಂತೇಳಿ ನಮ್ಮ ರಾಜ್ಯ ಸರ್ಕಾರದವರು ಒಂದು ಮೆಮೊರಾಂಡಮ್ ಕಳಿಸಿದ್ರು. ಅದನ್ನು ತಹಸೀಲ್ದಾರ್ ಆಫೀಸಿಗೆ ಎ ಪಿ ಎಂ ಸಿ ಕಾಯ್ದೆ ತಿದ್ದುಪಡಿ ಲಾಕ್ಡೌನ್ನಿಂದಾಗಿ ರೈತರ ಉತ್ಪನ್ನಗಳಿಗೆ ಮಾರುಕಟ್ಟೆ ಇಲ್ಲದೆ ನಷ್ಟವಾಗಿರುವುದನ್ನು ತುಂಬಿಕೊಡಲು ರೈತರ ಸಂಪೂರ್ಣ ಸಾಲ ಮನ್ನಾ ಹಾಗೂ ಬಡ್ಡಿ ರಹಿತ ಹೊಸ ಸಾಲ ನೀಡಲು ಮತ್ತು ಇತರೆ ಒತ್ತಾಯಗಳನ್ನು ಕೇಂದ್ರ ಮತ್ತು ಸರ್ಕಾರಗಳ ಮುಂದಿಟ್ಟು ದಿನಾಂಕ 27/5/2020 ದೇಶಾದ್ಯಂತ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಚಳುವಳಿ ನಡೆಸಿ ಒತ್ತಾಯ ಪತ್ರವನ್ನು ಸಲ್ಲಿಸುವ ಕಾರ್ಯಕ್ರಮವನ್ನು ಅಖಿಲ ಭಾರತ ರೈತ ಸಂಘಟನೆಗಳ ಸಮನ್ವಯ ಸಮಿತಿ ತೀರ್ಮಾನಿಸಿದ್ದು, ಈ ಸಂಘವು ಕೂಡ ಅದರ ಭಾಗವಾಗಿರುವುದರಿಂದ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಕನಿಷ್ಠ 9 ಗಂಟೆಯಿಂದ 1:30 ಧರಣಿ ನಡೆಸಿ ಒತ್ತಾಯ ಪತ್ರವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡಬೇಕು ಅಂತೇಳಿ ಸಂದೇಶ ಕಳಿಸಿದ್ದೇವೆ. ಅದರ ಪ್ರಕಾರ ತಾಲೂಕು ಆಫೀಸ್ ನಾವು ಬಂದು ತಹಸೀಲ್ದಾರ್ ಮತ್ತು ರಜೆ ಹೋಗಿರೋ ಕಾರಣಕ್ಕೋಸ್ಕರ ಸಿರಿಸ್ತಾರ್ ಕಡೆ ಹೋಗಿ ಸಿರಿಸ್ತಾರ್ ಕಡೆ ಕೊಟ್ಟಿದ್ದೀವಿ. ಆದರೆ ಅವರು ಸಹ ಇದನ್ನು ನಾವು ಮೇಲಧಿಕಾರಿಗಳು ಸರ್ಕಾರಕ್ಕೆ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಒಂದು ಇವತ್ತಿಗೂ ಸಹ ಎ ಪಿ ಎಂ ಸಿ ಒಳಗೆ ರೈತರು ಎಲ್ಲ ಮೆಕ್ಕೆಜೋಳವನ್ನು ಮಾರಾಟ ಮಾಡ್ಕೊಂಡ್ಬಿಡಿದ್ದಾರೆ. ನಡುವೆ ದಲ್ಲಾಳಿಗಳು ಅವರು ಏನು ಕೇಳ್ತಾರೋ ಅದಕ್ಕೆ ಕೊಟ್ಬಿಟ್ರು. ಮಳೆಗಾಲ ಶುರುವಾಯಿತು, ಮಲಗಳ ಜಮೀನುಗಳಲ್ಲಿ ಹಾಕಿದ್ರು, ಜಮೀನುಗಳಲ್ಲಿ ನೀರು ಬಂದು ಎಲ್ಲ ಕೊಚ್ಕೊಂಡು ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಅವ್ರು ಏನು ಕೇಳ್ತಾರೋ ಅದೇ ರೇಟಿಗೆ ಕೊಟ್ಟು ಇವತ್ತು ಅನ್ಯಾಯ ಮಾಡ್ಕೊಂಡಿದ್ದಾರೆ. ಆದರೂ ಸಹ ನಾವು ಕೊರೋನಾ ಇರೋದ್ರಿಂದ ಇಷ್ಟಕ್ಕೆ ನಾವು ಇದನ್ನು ಮಾಡಬೇಕಿತ್ತು ಅದನ್ನು ನಾವು ಚಳವಳಿ. ಆಗ ಈ ಇದಕ್ಕೆ ಕೊರೋನಾ ಇರೋ ಕಾರಣಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ. ಈಗ ಡಿಲೇ ಆಯಿತು, ರೈತರ ಮಾಡಲ್ಲಿ ಎಷ್ಟೋ ಮುಕ್ಕಾಲು ಭಾಗ ಅಲ್ಲಿ ಹೋಗಿಬಿಡ್ತೀವಿ ಅಂತ ಅಕಾಡಿಕ್ ಬಗ್ಗೆ ಐತೆ ಅಷ್ಟೇ. ಅದನ್ನು ಸಹ ಈಗ ಅವ್ರು ಕೇಳಿದ್ರೆ ಕೊಡ್ತಾ ಇದ್ದಾರೆ. ಈಗ ಭತ್ತದ ಕೊಯ್ಲು ಬಂತು, ಭತ್ತದ ಕೊಯ್ಲಿಂದ ಅಷ್ಟೇ ಈಗ ಭತ್ತದ ರೇಟ್ ಅಲ್ಲ ಇಲ್ಲ ಅಂತೀಗ ಭತ್ತದ ಕೊಯ್ಲಿಗೆ ಶುರು ಮಾಡಿದ್ದಾರೆ ರೈತರು. ಈಗ ಎ ಪಿ ಎಂ ಸಿ ಇದನ್ನು ಆಫೀಸನ್ನು ಓಪನ್ ಮಾಡಿಲ್ಲ ಮಾರ್ಕೆಟಲ್ಲಿ. ಅದಕ್ಕಾಗಿ ನಾವು ಈಗ ಒತ್ತಡ ಹಾಕೋಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ ಹಾಕ್ತೇವೆ. ಈಗ ಬೆಂಬಲ ಬೆಲೆ ಘೋಷಣೆ ಮಾಡುವ ಒಂದು ಸಲುವಾಗಿ ನಿಮ್ಮ ಅದು ಬೆಂಬಲ ಬೆಲೆ ಕೊಡುವುದು 2000 ರೂಪಾಯಿ 2000 ರೂಪಾಯಿ ಬೆಂಬಲ ಕೊಡ್ತೀವಿ ಅಂತ ಅಂದರು. 2000 ರೂಪಾಯಿ ಇಲ್ಲವೇ ಇಲ್ಲ, 1300 1600 ಹೆಚ್ಚಾಗಿ ಹೋದ್ರು. ಆ ಬೆಂಬಲ ಬೆಲೆ ಮುಟ್ಟೇ ಇರಲಿ ನೀವು ಅಷ್ಟಕ್ಕೆ ಸರ್ಕಾರದಲ್ಲೇ ಏನಾದ್ರು ಕೊರೋನಾ ಬಂತು ಹಿಂಗಾಗಿ ಹೇಳಕ್ಕೊಂದು ನೆವ ಮಾಡ್ಕೊಳ್ಳೋ. ಆ ಕಾರಣದ ರೈತರಿಗೆ ಇಷ್ಟು ತೊಂದರೆ ಆಯಿತು. ಈಗ ಬ್ಯಾಂಕಿಂದ ನೋಟಿಸ್ಗಳು ಬರ್ತಾ ಇದ್ದಾವೆ, ಈಗ ರೈತರ ಸಾಲ ಮನ್ನಾ ಮಾಡಬೇಕು ಅನ್ನೋದು ನಿಮ್ದು ಉದ್ದೇಶ? ಹೌದು ಹೌದು. ಈಗ ಬೆಳೆ ಎಲ್ಲ ಅದು ನಷ್ಟ ಬಿಡೋದ್ರು, ಪೂರ ಎಲ್ಲ ಮರಿ ಹೊಡ್ಬಿಡೋದ್ರು, ಈಗ ಟ್ಯಾಕ್ಟ್ರಿ ಹೊಡ್ಬಿಡೋದ್ರು, ಖರೀದಿ ಯಾವುದೂ ಇಲ್ಲ ಈ ಸಮಯದಾಗ, ಯಾವುದೂ ಅಲ್ಲಿ ಇದ ಬರ್ತಾ ಇಲ್ಲ ಅಂತೇಳಿ ಟ್ಯಾಕ್ಟ್ರಿ ಹೊಡ್ಬಿಟ್ರು ಊರನ್ನು ಚೆನ್ನಾಗಿ. ಈಗ ಅದು ಬೆಳೆ ಅದ್ರ ಲಾಸ್ಟು, ಇದು ಸರ್ಕಾರ ಬೇರೆ, ಬ್ಯಾಂಕಿನ ಬೇರೆ, ಇವೆಲ್ಲರಿಗೂ ಸಾಲ ಮನ್ನಾ ಆಗುತ್ತೆ. ಈಗ ಬಾಳೆಕಾಯಿ ಹಾಕಿ, ಬಾಳೆಕಾಯಿ ಕೇಳಕ್ಕೆ ಹೋದರೆ ಏ ಇಲ್ಲ ನಾವು ತಗೊಳ್ಳಲ್ಲ ಬಾಳೆಕಾಯಿ, ಈಗ ಅಲ್ಲಿ ಮಾರಾಟ ಮಾಡಿ ನಮ್ಮ ಕುಳಿತಾದ್ರೆ ಹಣ್ಣು ಹಾಕಿ ಎಲ್ಲ ಕೊಡ್ತು. 100 ರೂಪಾಯಿ ಮಾರಾಟ ಕೊನೆ ಬರೀ 25 ರೂಪಾಯಿ, ಅದೆಷ್ಟು ಲಾಸ್? ಒಂದು ತರಕಾರಿ ಸಹ ಬೆಳೆದು ಹಣ್ಣು ತರಕಾರಿ ಬೆಳೆದು ಅದು ಅಷ್ಟೇ, ಹೂವು ಬೆಳೆದಂತ ಎಲ್ಲ ರೈತರಿಗೆ ತಲುಪಂಗೆ ಅವ್ರು ನೇರವಾಗಿ ಅವ್ರು ರೈತರಿಗೆ ತಲುಪಬೇಕು. ಕೃಷಿಯಾಲಯಕ್ಕೆ ಕಳಿಸಿದ್ರಿ, ಕೃಷಿ ಇಲಾಖೆಯಿಂದ ಕೇಳ್ರಿ, ಆ ಬ್ಯಾಂಕಿಗೆ ಕೇಳಿದ್ರೆ ಬ್ಯಾಂಕಿನ ನಿಮ್ಮ ಅಕೌಂಟ್ಗಳು ಎಲ್ಲಿದಾವೆ ಅಲ್ಲಿ ಕೇಳ್ರಿ, ಆ ಬೇಕ ಅಕೌಂಟ್ ಬರ್ಲಿದ ಮೇಲೆ ಆಮೇಲೆ ನಮ್ಮ ಹತ್ರ ಬರ್ಲಿ ಅಂತ ಈ ಉತ್ತರ ಹೇಳ್ತದೆ. ಇದನ್ನು ಸರಿಯಾದ ಮಾಹಿತಿಯನ್ನು ರೈತರಿಗೆ ಕೊಡಬೇಕು, ಸರಿಯಾಗಿ ಕೊಡ್ತಾ ಇಲ್ಲ ಮಾಹಿತಿ. ಎಮ್ ಎಲ್ ಎಗಳು ಬರ್ತಾರೆ ಅಲ್ಲೆಲ್ಲ ಊರ ಹಳ್ಳಿಗಳಲ್ಲಿ ಸಭೆಗಳು ಮಾಡ್ತಾರೆ, ಅಲ್ಲಿ ಹೇಳಿ ಹೋಗ್ತಾರೆ. ಇಲ್ಲಿ ಆಫೀಸ್ಗಳಲ್ಲಿ ಆಫೀಸರ್ಗಳು ಕೆಲಸ ಮಾಡ್ತಾ ಇಲ್ಲ ಬಂದಷ್ಟೇ. ಅವೇನು ಡಾಕ್ಟ್ರೆ ಬೇಕು ಅಂತಲೂ ನಿಮಗೆ ಮಾಹಿತಿ ಕೊಡ್ತಾರೆ. ಕೊಟ್ಟಿದ್ದೀವಿ ರೈತರಿಗೆ ಉತ್ತಮವಾದ ಒಂದು ನಿಖರವಾದ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಮಾತ್ರ ನಾವು ಬೆಂಬಲ ಬೆಲೆ ಸರಿಯಾಗಿ ಇನ್ನೊಂದು ಹೇಳಬೇಕು ಅಂದ್ರೆ ಬರ್ಕೊಂಡ್ರಿ ನಿನಗಿಲ್ಲ ಯಾರ ಬೆಂಬಲ
ಯಾರನ್ನೂ ನಂಬಿ ಮಾಡಬೇಡ ನೀನು ಸಾಲನ. ಜನಗಳ ಬುದ್ಧಿ ರಾವು ಕಾಲ, ಒಳ್ಳೆಯವರಿಗೆ ಇದು ಬಲ್ಲ ಕಾಲ, ಸರ್ಕಾರದ ಬುದ್ಧಿ ನಾಯಿ ಬಾಲ. ಅದಕ್ಕೋಸ್ಕರ ರೈತ ನಿನಗೆಲ್ಲ ಯಾರು ಬೆಂಬಲ, ಯಾರನ್ನೂ ನಂಬಿ ನೀನು ಮಾಡೋ ಸಾಲ ಬೇಡ ಅಂತಾರೆ. ಈಗ ಬಾಳೆಗೊನೆ ನಮ್ಮ ಅಧ್ಯಕ್ಷ ಹೇಳಿದ್ರು, ಹೌದು ಇವತ್ತು ದಿವಸ ನಾವು ಗೊರ್ಟಿಗೆಗೆ ಹೋಗೋಣ ತೋರ್ತಾರೆ ನೋಡ್ರಿ, ಬಾಳೆಗೊನೆ ಮುರ್ಕೊಂಡು ಮುರ್ಕೊಂಡು ಹಣ್ಣಾಗಿ ಕೊಳತೋಗ್ತದೆ. ವಿಭಿನ್ನ ಯಾರು ಕೂಡ ಖರೀದಿ ಮಾಡ್ತಾ ಇಲ್ಲ, ನಿಖರವಾದ ಬೆಲೆ ಸಿಗ್ತಾ ಇಲ್ಲ. ಸರ್ಕಾರ ಏನು ಮಾಡಿದೆಯಪ್ಪ ಅಂದರೆ ಆಶ್ವಾಸನೆ ಕೊಡ್ತಾ ಇದೆಯೇ ವಿನಃ ಯಾರಿಗೂ ಕೂಡ ದುಡ್ಡು ಮುಗ್ತಾ ಇಲ್ಲ. ಇಷ್ಟು ಹೇಳಿ ನನ್ನ ಮಾತನ್ನು ಸರ್ಕಾರ ಸರಿಯಾದ ಒಂದು ನಿರ್ಧಾರವನ್ನು ತಗೋಬೇಕಾಗಿದೆ. ನಾವು ಇವತ್ತು ಮೆಮೋರಾಂಡಮ್ ಕೊಡೋಕೆ ಅಂತೇಳಿ ಹೇಳಿ ಇದು ಮಾಡಿದ್ರೆ ನಿಮ್ಮ ಹೆಸರು ಬರ್ತಿದ್ದೀವಿ.